ಎಲ್ಲರಿಗೂ ನಮಸ್ಕಾರ, ನಾನು ಸುಮಂತ್. ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂತಂದರೆ, ನಿಮ್ಮೆಲ್ಲರಿಗೂ ನಿಮ್ಮದೇ ಆದಂಥ ವೆಬ್ಸೈಟ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡೋದಕ್ಕೋಸ್ಕರ ಟುಡೇ ಐ ಆಮ್ ಗೋಯಿಂಗ್ ಟು ಟೆಲ್ ಅಬೌಟ್ ಔ ಟು ಕ್ರಿಯೇಟ್ ಆ್ಯನ್ ವೆಬ್ಸೈಟ್ ಯೂಸಿಂಗ್ ಆ್ಯನ್ ವರ್ಡ್ ಪ್ರೆಸ್. ಇದನ್ನು ಯೂಸ್ ಮಾಡಿಕೊಂಡು ಏನೆಲ್ಲ ಇದೆ ಈ ವಿಡಿಯೋದಲ್ಲಿ ಅಂತಂತಂದರೆ, ವರ್ಡ್ ಪ್ರೆಸ್ಗೆ ಫಸ್ಟು ಲಾಗಿನ್ ಆಗೋದಕ್ಕೆ ಏನೇನು ಎಸೆನ್ಷಿಯಲ್ ಕಾಂಪೊನೆಂಟ್ಸ್ ಬೇಕು ಅನ್ನೋದು. ಫಸ್ಟು ನಿಮ್ಮದೇ ಆದಂಥ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಬೇಕು ಅಂದರೆ ಮೊದಲು ನಿಮ್ಮದು ಯಾವುದಾದ್ರೂ ಒಂದು ಅಕೌಂಟ್ ಇರಬೇಕು. ಈಸಿ ಆ್ಯಂಡ್ ಬೆಸ್ಟ್ ವೇ ಇದ್ದರೆ ನಿಮ್ಮದು ಜಿಮೇಲ್ ಅಕೌಂಟ್ ಇದ್ದರೆ ಓಕೆ. ಸುಮಾರು ಜನ ಯಾವು ಬೇರೆ ಬೇರೆ ವೆಬ್ಸೈಟ್ಸ್ ಇದು ಲಾಗಿನ್ ಐ ಡಿಸ್ ಅಕೌಂಟ್ಸ್ ಯೂಸ್ ಮಾಡ್ತಿರ್ತೀರ, ಜಿಮೇಲ್ ಇದ್ದರೆ ಇದರಲ್ಲಿ ಈಸಿಯಾಗಿ ಲಾಗಿನ್ ಆಗ್ಬೋದು, ಇದು ಮಾಡ್ಬೋದು. ನೆಕ್ಸ್ಟು ಈ ವಿಡಿಯೋಲಿ ಇನ್ನೇನು ಹೇಳೋಕ್ಕೆ ಹೋಗ್ತಿದ್ದೀನಿ ಅಂತಂದರೆ, ನಿಮ್ಮದೇ ಆದಂಥ ಒಂದು ಬ್ಲಾಗ್ ಕ್ರಿಯೇಟ್ ಮಾಡೋದು ಹೇಗೆ ಆ ಪೇಜಸ್ಸಲ್ಲಿ ವರ್ಡ್ ಪ್ರೆಸ್ಸಲ್ಲಿ, ಆಮೇಲಿಂದ ಒಂದು ಪೇಜ್ ಕ್ರಿಯೇಟ್ ಮಾಡೋದು ಹೇಗೇನು. ಬ್ಲಾಗ್ ಅಂತ ಅಂತಂದರೆ ನಿಮ್ಮದೇನಾದ್ರು ಒಂದು ಪೋಸ್ಟ್ ಮಾಡ್ತೀರಾ, ಆ ಪೋಸ್ಟ್ಗೆ ಹೇಗೆ ಬೇರೆಯವ್ರು ರೆಸ್ಪಾನ್ಸ್ ಮಾಡ್ಬೋದು, ಅದನ್ನು ನೀವು ಹೇಗೆ ನೋಡ್ಬೋದು ಅಂತ ಏನಾದ್ರು ಒಂದು ಕ್ಯಾಪ್ಷನ್ ಕೊಡೋದು. ಇವತ್ತೇನೋ ಒಂದು ಫೆಸ್ಟಿವಲ್ ವಿಶ್ ಮಾಡ್ತಿದ್ದೀರಾ ಅಂತಂದರೆ ಅದನ್ನು ಬ್ಲಾಗ್ ಅಂತ ಹೇಳ್ಬೋದು. ಅಥವಾ ಯಾವುದಾದ್ರು ಒಂದು ಡಿಸ್ಕಷನ್ ಫೋರಮ್ ಥರ ಕ್ರಿಯೇಟ್ ಮಾಡ್ತೀರಾ, ಡಿಸ್ಕಸ್ ಮಾಡೋಕ್ಕೆ ಏನೋ ಒಂದು ಟಾಪಿಕ್ ಹಾಕ್ತಿದ್ದೀರಾ ಅಂತಂದರೆ ಅದನ್ನು ಬೇಕಾದ್ರೆ ಬ್ಲಾಗ್ ಅಂತ ಹೇಳ್ಬೋದು. ಪೇಜ್ ಅಂತ ಅಂದರೆ ನಿಮ್ಮದು ವೆಬ್ಸೈಟಲ್ಲಿ ನೀವು ನೋಡಬೇಕಾದ್ರೆ ಬೇರೆ ಬೇರೆ ಡಿವಿಯೇಷನ್ಸ್ಗೆ ಹೋಗುತ್ತೆ. ಡಿವಿಯೇಷನ್ ಅಂತ ಅಂದರೆ ನಿಮಗೆ ಅಲ್ಲಿ ಹೋಮ್ ಬಟನ್ ಯೂಶುವಲ್ ಆಗಿರುತ್ತೆ, ಎಬೌಟ್ ಇರುತ್ತೆ, ನೆಕ್ಸ್ಟ್ ಅದ್ರ ಬಂದು ಬೇರೆ ಥರ ಬೇರೆ ಬೇರೆ ಕ್ಯಾಟಗರಿ ಇರುತ್ತೆ. ಯಾರ್ದಾದ್ರು ಟೀಚರ್ಸ್ ಪ್ರೊಫೆಷನ್ ಹೋದರೆ ಅವ್ರು ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನ ಟೀಚ್ ಮಾಡಿರ್ಬೋದು, ಬೇರೆ ಬೇರೆ ಸಬ್ಜೆಕ್ಟ್ಗೆ ಬೇರೆ ಬೇರೆ ಪೇಜಸ್ ರೀತಿ ಇರ್ಬೋದು. ಕ್ಲಿಕ್ ಮಾಡಿದ ತಕ್ಷಣ ಬೇರೆದೇ ಆದಂಥ ಪೇಜಿಗೆ ಕರ್ಕೊಂಡೋಗುತ್ತೆ. ಅದನ್ನು ಇದಿಷ್ಟು ಹೇಗೆ ಮಾಡೋದು ಅಂತ ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳೋಕ್ಕೆ ಹೋಗ್ತೀನಿ. ಸ್ಟ್ರೈಟ್ ಅವೇ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಥರ ಹೋಗೋಣ. ಫಸ್ಟು ಎಲ್ಲರ ಹತ್ರನೂ ಒಂದು ಅಕೌಂಟ್ ಇದೆ ಅಂತ ಅನ್ಕೋತೀನಿ, ಜಿಮೇಲ್ ಅಕೌಂಟು. ಇಲ್ಲ ಅಂತಂದರೆ ಕ್ರಿಯೇಟ್ ಮಾಡಿ, ಇದು ಸಿಂಪಲ್ ಪ್ರೋಸೆಸ್ಸು. ಓಕೆ, ಫಸ್ಟು ಗೂಗಲ್ ಪೇಜ್ಗೆ ಹೋಗಿ, ಇಲ್ಲಿ ವರ್ಡ್ ಪ್ರೆಸ್ ಲಾಗಿನ್ ಅಂತ ಕೊಡಿ. ವರ್ಡ್ ಪ್ರೆಸ್ ಲಾಗಿನ್ ಕೊಟ್ಟಮೇಲೆ ನೀವು ಲಾಗಿನ್ ಆಗೋಕ್ಕೆ ಪೇಜ್ ಬರುತ್ತೆ. ಈ ಪೇಜಲ್ಲಿ ನಿಮಗೆ ಇಮೇಲ್ ಅಡ್ರೆಸ್ ಕೇಳುತ್ತೆ. ಇಲ್ಲಿ ನಾವು ಫಸ್ಟ್ ಟೈಮ್ ಲಾಗಿನ್ ಆಗ್ತಿದ್ದೀವಿ, ಇಲ್ಲೇ ಬೇಕಾದರೂ ನೀವು ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೋದು. ಅದ್ರ ಬದಲಿಗೆ ನಿಮ್ಮ ಹತ್ರ ಆಲ್ರೆಡಿ ಜಿಮೇಲ್ ಅಕೌಂಟ್ ಇದೆ, ಕಂಟಿನ್ಯೂ ವಿತ್ ಯುವರ್ ಗೂಗಲ್ ಅಕೌಂಟ್ ಅಂತ ಕೊಡಿ. ಕ್ಲಿಕ್ ಮಾಡಿ, ನಿಮ್ಮದು ಅಕೌಂಟ್ನ ಚೂಸ್ ಮಾಡಿ. ನನ್ನ ಅಕೌಂಟ್ದು ಟೈಪ್ ನಿಮ್ಮದು ಇಮೇಲ್ ಅಕೌಂಟ್ ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಕೊಟ್ಟಮೇಲೆ ಇಲ್ಲಿಂದ ಒಂದು ವೆರಿಫಿಕೇಷನ್ ಲಿಂಕು ನಿಮ್ಮದು ಮೇಲಿಗೆ ಬರುತ್ತೆ. ಆ ಮೇಲ್ ಐ ಡಿಲಿ ಹೋಗಿ ನೀವು ಲಾಗಿನ್ ಆಗಬೇಕು. ನಾನು ಆಲ್ರೆಡಿ ಇಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ, ಜಸ್ಟ್ ಐ ವಿಲ್ ಗಿವ್ ರಿಫ್ರೆಶ್. ಓಕೆ, ಇಲ್ಲಿ ಸೋಷಿಯಲಲ್ಲಿ ವರ್ಡ್ ಪ್ರೆಸ್ .com ಅನ್ನೋದ್ರಲ್ಲಿ ಇಲ್ಲಿ ಬಂದಿದೆ. ಓಕೆ, ಇಲ್ಲಿ ಲಾಗಿನ್ ಅಂತ ಕೇಳ್ತಾ ಇದೆ, ಲಾಗಿನ್ ಮಾಡಿ. ಇಂಟರ್ನೆಟ್ ನಂದೊಂದು ಸ್ವಲ್ಪ ಸ್ಲೋ ಇದೆ ಅನಿಸುತ್ತೆ, ನಿಮ್ಮದೆಲ್ಲ ಫಾಸ್ಟಾಗಿ ಓಪನ್ ಆಗ್ಬೋದು, ಇದು ಮಾಡ್ತಿದ್ದೆ. ಓಕೆ, ಇಲ್ಲಿ ಸೈನ್ ಅಪ್ ಆ್ಯಂಡ್ ಲಾಗಿನ್ ಅಂತ ಇದೆ. ಈಗ ನಾವು ಫಸ್ಟ್ ಟೈಮ್ ಯೂಸರ್ ಆಗಿರೋದ್ರಿಂದ ಸೈನ್ ಅಪ್ ಅಂತ ಕೊಡಿ. ಓಕೆ, ನಿಮ್ಮ ಹೆಸರು ವೆಬ್ಸೈಟಲ್ಲಿ ಏನಂತ ನೋಡಬೇಕು ಅಂತ ಇಚ್ಛಿಸ್ತೀರಾ ಅಂತ ಕೇಳ್ತಿದ್ದಾರೆ. ನಿಮ್ಮ ಹೆಸರೇನಿದೆ ಆ ನೇಮ್ನೇ ಕೊಟ್ಕೊಳ್ಳಿ, ಜಸ್ಟ್ ಐ ವಿಲ್ ಗಿವ್ ಸಮ್ ಅಂತ. ಓಕೆ, ಈ ಸೈಟ್ನ ನೀವು ಏನಕ್ಕೋಸ್ಕರ ಯೂಸ್ ಮಾಡ್ತಿದ್ದೀರಾ ಅನ್ನೋದಕ್ಕೋಸ್ಕರ ಹೇಳಬೇಕು. ನಾನು ಇದನ್ನು ಆ್ಯಸ್ ಎ ಪ್ರೊಫೆಸರ್ ಐ ವಿಲ್ ರೈಟ್ ಆಟ್ ಆ್ಯಸ್ ಆ್ಯನ್ ಎಜುಕೇಷನ್. ಓಕೆ, ಇದು ನೆಕ್ಸ್ಟ್ ಇಲ್ಲಿ ಮತ್ತೆ ಏನು ಕೇಳುತ್ತೆ ಆಪ್ಷನ್ಗಳು, ನಿಮ್ಮದು ಏನಕ್ಕೋಸ್ಕರ ಪ್ರೈಮರಿ ಗೋಲ್ ಈ ವೆಬ್ಸೈಟ್ ಕ್ರಿಯೇಟ್ ಮಾಡೋದು ಅಂತ ಕೇಳ್ತಿದೆ. ಆಫರಿಂಗ್ ಎಜುಕೇಷನ್ ಆ್ಯಂಡ್ ಟ್ರೈನಿಂಗ್ ಅನ್ನೋದನ್ನ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೀವು ವೆಬ್ಸೈಟಲ್ಲಿ ಯಾವ ಲೆವೆಲ್ಗೆ ಇದ್ದೀರಾ ಅಂತ ಕೇಳುತ್ತೆ, ಗ್ರೇಡಿಂಗ್ ನಿಮ್ಮನ್ನು ನಿಮಗೆ. ಇದೆಲ್ಲ ಫಸ್ಟ್ ಟೈಮ್ ನೀವು ಮಾಡ್ತಿರೋದ್ರಿಂದ ಬಿಗಿನರ್ 1 ಅಂತ ಕೊಟ್ಟರೆ ಕಂಟಿನ್ಯೂ ಅಂತ ಕೊಡಿ. ಓಕೆ, ಇಲ್ಲಿ ನಿಮ್ಮದು ವೆಬ್ಸೈಟ್ಗೆ ನೇಮು ಏನು ಬೇಕು ಅಂತ ಕೇಳ್ತಿದೆ.
ಈ ವೆಬ್ಸೈಟ್ ನೇಮ್ಗೆ ಯೂಶ್ವಲ್ ಆಗಿ ವರ್ಡ್ ಪ್ರೆಸ್ ಡಾಟ್ ಕಾಮ್ ಅನ್ನೋದು ನಿಮ್ಮ ಯೂಸರ್ ನೇಮ್ಗೆ ಆ್ಯಡ್ ಆಗುತ್ತೆ. ನನ್ನ ಹೆಸರು ಸುಮಂತ್ ಶಿವ್ ಅಂತ ಯೂಶ್ವಲ್ ನೇಮ್ ಕೊಟ್ಟಿರೋದ್ರಿಂದ ಐ ವಿಲ್ ಟ್ರೈ ಟು ಗಿವ್ ದ ಸೇಮ್ ನೇಮ್ ಸಿಮಂತ್ ಶಿವ್. ಇಲ್ಲಿ ತೋರಿಸುತ್ತೆ ಅವೈಲಬಿಲಿಟಿ ಇದೆಯಾ ಇಲ್ವಾ ಅಂತ. ಓಕೆ, ಇಲ್ಲಿ ಸುಮಂತ್ ಶಿವ್ ಅನ್ನೋದು ಯಾರು ಯೂಸ್ ಮಾಡ್ತಿಲ್ಲ, ಫ್ರೀ ಇದೆ. ಸಮ್ ಆಫ್ ದ ನೇಮ್ಸ್ಗೆ ನಿಮ್ಗೆ ಆಲ್ರೆಡಿ ಬೇಕು ಅಂತಂದರೆ ಫ್ಯಾನ್ಸಿ ನೇಮ್ಸ್ ಅದಕ್ಕೆಲ್ಲ ರೆಕಮೆಂಡೆಡ್ ದುಡ್ಡು ಕೇಳ್ಬೋದು. ಇದು ಫ್ರೀ ಆಗಿರೋಂಥದ್ದನ್ನ ನಾನು ಯೂಸ್ ಮಾಡ್ತಿದ್ದೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ಸ್ಟಾರ್ಟ್ ವಿತ್ ಫ್ರೀ ಅಂತ ಹೋಗ್ತೀನಿ. ಓಕೆ, ನಂದು ಯೂಸರ್ ನೇಮ್ ತೊಗೊಂಡಿದೆ, ನಂದು ಮೇಲ್ ಐ ಡಿ ಟಿಕೆಟ್ ಪಾಸ್ವರ್ಡ್ ಕೊಡೋಣ. ಓಕೆ, ಪೂರ್ತಿ ನಿಮ್ಮ ಮೇಲ್ ಐ ಡಿ ಕೊಡಿ. ಓಕೆ, ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಚೂಸ್ ಎ ಡಿಫ್ರೆಂಟ್ ಇಮೇಲ್ ಅಡ್ರೆಸ್, ದಿಸ್ ಒನ್ ಇಸ್ ನಾಟ್ ಅವೈಲೇಬಲ್, ಲಾಗಿನ್ ನೌ. ಮತ್ತೊಮ್ಮೆ ಲಾಗಿನ್ ಆಗ್ತಿದ್ದೀನಿ ಅಷ್ಟೇ. ಓಕೆ, ಸೇಮ್ ಇನ್ಫಾರ್ಮೇಷನ್ ಮತ್ತೊಮ್ಮೆ ಕೇಳ್ತಿದೆ, ಅದನ್ನೇ ಕೊಡ್ತೀನಿ. ಸುಮಂತ್ ವಯಸ್, ಎಜುಕೇಷನ್. ಓಕೆ, ನನ್ನ ವೆಬ್ಸೈಟ್ ನೇಮ್ ಸುಮಂತ್ ಶಿವ್ ಅಂತ ಬೇಕು ಅಂತ ಕೇಳಿದೆ, ಅದನ್ನೇ ಕೊಡ್ತೀನಿ. ಫ್ರೀ ಇರೋದನ್ನ ಸೆಲೆಕ್ಟ್ ಮಾಡಿದ್ದೀನಿ, ಸೆಲೆಕ್ಟ್. ಓಕೆ, ಸ್ಟಾರ್ಟ್ ವಿತ್ ಫ್ರೀ ಅಂತ ಇದೆ, ಸ್ಟಾರ್ಟ್ ವಿತ್ ಫ್ರೀ. ಕಂಟಿನ್ಯೂ. ಪೇಜ್ ಮತ್ತೆ ಹಿಂದೆ ರೀಡೈರೆಕ್ಟ್ ಮಾಡ್ತೀರ. ಓಕೆ, ಸೆಲೆಕ್ಟ್ ಆಗಿದೆ ಈಗ. ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಓಕೆ, ಈಗ ನಿಮ್ಮದೇ ಆದಂಥ ಒಂದು ವೆಬ್ ಪೇಜ್ ಕ್ರಿಯೇಟ್ ಆಗಿದೆ. ನಿಮ್ಮದದ್ದು ನೇಮ್ ಏನಿದೆ ಅಂತ ಇಲ್ಲಿ ತೋರಿಸ್ತಾ ಇದೆ, ಸುಮಂತ್ ಶಿವು ಡಾಟ್ ವರ್ಲ್ಡ್ ಪ್ರೆಸ್ ಡಾಟ್ ಕಾಮ್ ಅಂತ. ಈಗ ಇಲ್ಲಿ ಇಲ್ಲಿ ತುಂಬ ಆಪ್ಷನ್ಸ್ ಇದೆ ಲೆಫ್ಟ್ ಸೈಡಲ್ಲಿ. ಈ ಲೆಫ್ಟ್ ಸೈಡಲ್ಲಿ ಕಾಣ್ತಿರೋಂಥದ್ದು ಮೌಸ್ ನೋಡಿದಾಗ ಇಲ್ಲಿ ವ್ಯೂ ಸೈಟ್ ಅಂತ ಕೊಟ್ಟರೆ ಈಗ ನಿಮ್ಮದು ಆ ನೇಮ್ ಕ್ರಿಯೇಟ್ ಆಗಿದೆಯಲ್ಲ, ಆ ನೇಮ್ ಅದು ಹೇಗೆ ವೆಬ್ಸೈಟ್ ಕಾಣುತ್ತೆ ಅನ್ನೋದು. ಈಗ ಯೂಶ್ವಲಾಗಿ ನಾನೇನು ಕ್ರಿಯೇಟ್ ಮಾಡಿಲ್ಲ, ಜಸ್ಟ್ ನಂದು ನೇಮ್ ಕೊಟ್ಟಿದ್ದೆ. ನೇಮ್ ಕೊಟ್ಟ ತಕ್ಷಣ ಆಟೋಮೆಟಿಕಲಿ ಎರಡು ಪೇಜಸ್ ಕ್ರಿಯೇಟ್ ಆಗಿರುತ್ತೆ ಅಲ್ಲಿ, ಹೋಮು ಮತ್ತು ಕಾಂಟ್ಯಾಕ್ಟ್ ಅಂತ. ಈ ಹೋಮ್ ಪೇಜಸ್ಸಲ್ಲಿ ಯೂಶ್ವಲಾಗಿ ಇನಿಷಿಯಲಿ ಬೈ ಡಿಫಾಲ್ಟ್ ಎರಡು ಇಮೇಜ್ ಲೋಡ್ ಆಗಿದೆ. ನೀವು ಇದನ್ನು ನಿಮ್ಮದು ವೆಬ್ಸೈಟ್ನ ಯಾರಿಗಾದ್ರು ಈ ಅಡ್ರೆಸ್ ಕೊಟ್ಟರೆ ಸುಮನ್ ಶಿವ್ ಡಾಟ್ ವರ್ಲ್ಡ್ ಪ್ರೆಸ್ ಡಾಟ್ ಕಾಮ್ ಅಂತ ಆ ಪೇಜಸ್ ಅವ್ರಿಗೆ ಓಪನ್ ಮಾಡಿದ್ರೆ ಇದಿಷ್ಟು ಹೀಗೆ ವಿಸಿಬಲ್ ಆಗುತ್ತೆ. ಇಲ್ಲಿ ಬೇಕು ಅಂತಂದರೆ ನಾನು ಮೈರ್ಜಿಲಾ ಫೈರ್ಫಾಕ್ಸಲ್ಲಿ ಐ ವಿಲ್ ಟ್ರೈ ಟು ಓಪನ್ ದಟ್ ಪೇಜ್ www.sumanthshiv.wordpress.com. ಓಕೆ, ನಿಮ್ಗೆ ಹೇಳಿದೆ ಆಗಲೇ ಇನ್ನೊಂದು ಪೇಜಸ್ಸಲ್ಲಿ ಹೇಗೆ ಅದನ್ನು ಓಪನ್ ಮಾಡೋದು ಅಂತ. ಓಕೆ, ಲೆಟ್ಸ್ ಟ್ರೈ ಟು ಗಿವ್ ದಟ್ ಒನ್, ಆ ನೇಮ್ ಕೊಡೋಣ, sumanthshiv.wordpress.com. ಓಕೆ, ಇಲ್ಲಿ ಕಾಣಿಸ್ತಾ ಇದೆ ಎರಡು. ಬೈ ಡಿಫಾಲ್ಟ್ ನಾವು ಯಾವುದೇ ಒಂದು ಪೇಜ್ ಕ್ರಿಯೇಟ್ ಮಾಡಿದ್ರು ಇದೆರಡು ಬರುತ್ತೆ. ನಾನು ನಿಮಗೆ ಇಲ್ಲಿ ಆಗಲೇ ತೋರಿಸ್ದೆ ಇಲ್ಲಿ ಏನು ಕಾಣಿಸ್ತಾ ಇರುತ್ತೆ, ಇದಿಷ್ಟು ಯೂಸರ್ಗಳಿಗೆ ನಮ್ಮದು ಲಾಗಿನ್ ಆದವ್ರಿಗೆ ಕಾಣಿಸುತ್ತೆ ಅಂತ. ಅದೇ ಇದು ನನಗೆ ಇಲ್ಲಿ ಕಾಣಿಸ್ತಾ ಇರೋದು ಕ್ರೋಮಿಂದ ಆ ವೆಬ್ಸೈಟ್ಗೆ ಲಾಗಿನ್ ಆದರೆ. ನಿಮ್ಗೆ ಆಗಲೇ ಹೇಳಿದೆ ನಾವಿಲ್ಲಿ ಒಂದು
ಪೇಜಸ್ ಅಥವಾ ಬ್ಲಾಗ್ಸ್ ಅಂತ ಕ್ರಿಯೇಟ್ ಮಾಡ್ಬೋದು ಅಂತ. ಬ್ಲಾಗ್ಸ್ ನಾವೇನೇ ಕ್ರಿಯೇಟ್ ಮಾಡಿದ್ರೂ ಈ ಓಮ್ ಪೇಜಲ್ಲಿರುತ್ತೆ, ನಾವು ಇದು ಓಮ್ ಪೇಜಲ್ಲಿದ್ದೀವಿ. ಇಲ್ಲಿ ಕಾಂಟ್ಯಾಕ್ಟ್ ಅಂತ ಅಂದರೆ ಯಾರಾದರೂ ನಿಮಗೆ ಬೈ ಡಿಫಾಲ್ಟ್ ಯಾರಾದ್ರು ಕ್ವೈರಿ ಗಿರಿ ಹಾಕಿದ್ರೆ, ಅವ್ರದ್ದು ಇನ್ಫಾರ್ಮೇಷನ್, ಅವ್ರ ನೇಮು, ಇಮೇಲ್ ಐ ಡಿ, ಕಮೆಂಟ್ ಏನಾದ್ರು ಬೇಕು ಅಂತಂದರೆ ಅದು ಸಬ್ಮಿಟ್ ಮಾಡಿದ್ರೆ ನಿಮಗೆ ಕಾಣಿಸುತ್ತೆ. ಇದು ಬೇರೆ ಬೇರೆ ಪೇಜು. ಓಕೆ, ಇಲ್ಲಿ ಒಂದು ಎಕ್ಸ್ಟ್ರಾ ಮೆನ್ಯೂಸ್ನ ಆ್ಯಡ್ ಮಾಡೋದು ಹೇಗೆ, ಏನಾದರೂ ಹೇಗೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನಮ್ಮದು ಆ್ಯಕ್ಚುಲ್ ಎಡಿಟಿಂಗ್ ಹೋಗೋಣ. ಇಲ್ಲಿ ಪೋಸ್ಟ್ ಅಂತ ಇದೆ, ಬ್ಲಾಗ್ ಪೋಸ್ಟ್ ಸೈಟ್ ಪೇಜಸ್ ಅಂತ. ಫಸ್ಟು ಬ್ಲಾಗ್ನ ಹೇಗೆ ಪೋಸ್ಟ್ ಮಾಡೋದು ಅಂತ ತಿಳ್ಕೊಳ್ಳೋದ. ಜಸ್ಟ್ ಯು ಕ್ಲಿಕ್ ಯುವರ್ ಆ್ಯಡ್. ಓಕೆ, ಇಲ್ಲಿ ಒಂದು ಜಸ್ಟ್ ಒಂದು ಡಿಸ್ಕಷನ್ಗೆ ಸಜೆಷನ್ ಹೇಗೆ ತೊಗೋಬೋದು ಅಂತ ಅನ್ನೋದಕ್ಕೆ ಡಿಸ್ಕಷನ್ ಅಂತ ತಗೋತೀನಿ. ಓಕೆ, ಜಸ್ಟ್ ಐ ವಿಲ್ ಪೋಸ್ಟ್ ಔ ವಿ ಕ್ಯಾನ್ ಇಂಪ್ರೂವ್ ಆನ್ಲೈನ್ ಟೀಚಿಂಗ್. ಓಕೆ, ಇದು ತುಂಬ ವಸ್ಟ್ ಆಗಿ ಸಜೆಷನ್ ಸಿಗ್ಬೋದು ನಮ್ಗೆ ಯಾರಿಗಾರು ಟೀಚಿಂಗ್ ಕಮ್ಯುನಿಟಿಲಿ ಪೋಸ್ಟ್ ಮಾಡಿದ್ರೆ. ಓಕೆ, ಐ ವಿಲ್ ಜಸ್ಟ್ ಟ್ರೈ ಟು ಪೋಸ್ಟ್ ದಿಸ್ ಒನ್, ಪಬ್ಲಿಷ್. ಇಲ್ಲಿ ಪಬ್ಲಿಷ್ ಕೊಡ್ತೀನಿ, ಇದು ನನಗೆ ಹೋಮ್ ಪೇಜಲ್ಲಿ ಅಲ್ಲಿ ಅಕ್ಕರ್ ಆಗಬೇಕು. ಸ್ಟಿಲ್ ಇಟ್ ಈಸ್ ಶೋಯಿಂಗ್ ಯು ಆರ್ ಪಬ್ಲಿಷಿಂಗ್. ಓಕೆ, ಇದು ಪಬ್ಲಿಷ್ ಆಗಿದೆ ಅಂತ ಬಂತು. ಹೌ ವಿ ಕ್ಯಾನ್ ಇಂಪ್ರೂವ್ ಆನ್ಲೈನ್ ಟೀಚಿಂಗ್ ಅನ್ನೋದು. ಓಕೆ, ಓಕೆ, ನಿಮ್ಗಾಗಲೇ ಹೇಳಿದೆ ನಂದು ಅಫಿಷಿಯಲ್ ಪೇಜಸ್ಸಲ್ಲಿ ಇದು ಬೇರೆ ವಿಂಡೋಸ್ ಓಪನ್ ಆಗಿಬಿಟ್ಟಿದೆ. ಇಲ್ಲಿ ಬಂದು ರಿಫ್ರೆಶ್ ಕೊಟ್ಟರೆ ನಾನು ಆ ಡಿಸ್ಕಷನ್ ಕೊಟ್ಟಿದ್ದು ನನಗೆ ಇಲ್ಲಿ ಬರಬೇಕಿತ್ತು. ಓಕೆ, ಹೌ ವಿ ಕ್ಯಾನ್ ಇಂಪ್ರೂವ್ ಆನ್ಲೈನ್ ಟೀಚಿಂಗ್. ಓಕೆ, ಇಲ್ಲಿ ನಾನೊಂದು ಪೇಜ್ ಕ್ರಿಯೇಟ್ ಮಾಡಿದ್ದೀನಿ. ಇದು ಯಾರೋ ಥರ್ಡ್ ಪಾರ್ಟಿ ನಂದು ವೆಬ್ಸೈಟ್ದು ಅಡ್ರೆಸ್ ಕೊಟ್ಟಿದ್ದೆ, ಅವ್ರು ಲಾಗಿನ್ ಆಗಿದ್ದಾರೆ, ಆ್ಯಕ್ಸೆಸ್ ಮಾಡಿದ್ದಾರೆ ಅಂದ್ಕೊಂಡು. ಅವರು ಇಲ್ಲಿ ಹೇಗೆ ನನಗೆ ಕಮೆಂಟ್ ಕೊಡುವುದು, ಈಗ ನಾನು ಇಲ್ಲಿ ಲಿವೇ ಕಮೆಂಟ್ ಅಂತ ಕೊಡ್ತೀನಿ. ಓಕೆ, ಲಿವೇ ಕಮೆಂಟ್ ಅಂತ ಕೊಟ್ಟಾಗ ಇಟ್ ಆಸ್ಕ್ಸ್, ಓಕೆ ವಾಟ್ ಈಸ್ ದ ರಿಪ್ಲೈ ಯು ಕ್ಯಾನ್ ಡೂ. ಓಕೆ, ನಾನು ಟೈಮ್ ಬೀಯಿಂಗ್ ಆನ್ಲೈನ್ ಟೀಚರ್ ಆಗಿ ಕಂಟಿನ್ಯೂಸ್ ಆಗಿ ವೀಡಿಯೋ ನೋಡ್ತಾ ಇರಬೇಕು ಅಂತಂದರೆ ಕಣ್ಣಿಗೆ ಸ್ಟ್ರೈನ್ ಆಗ್ಬೋದು. ಅದರಿಂದ ಟ್ರೈ ಟು ಕ್ರಿಯೇಟ್ ಆ್ಯಂಡ್ ವೀಡಿಯೋಸ್ ಲೆಸ್ ದ್ಯಾನ್ 15 ಮಿನಿಟ್ಸ್ ಅಂತ ಹೇಳ್ಬೋದು ಅವ್ರ ಪರ್ಟಿಕ್ಯುಲರ್ ಕಂಟೆಂಟ್ದು. ಟ್ರೈ ಟು ಕ್ರಿಯೇಟ್ ವೀಡಿಯೋ ಲೆಕ್ಚರಿಂಗ್. ಲೆಸ್ ದ್ಯಾನ್ 15 ಮಿನಿಟ್ಸ್ ಅಂತ ಕೊಡ್ತೀನಿ. ಓಕೆ, ಇಲ್ಲಿ ಪೋಸ್ಟ್ ಮಾಡಬೇಕಾದ್ರೆ ಯಾರೇ ಒಬ್ಬರು ಪೋಸ್ಟ್ ಮಾಡಬೇಕಾದ್ರೆ ಅವ್ರದ್ದು ಮೇಲ್ ಐ ಡಿನ ಮೈನಾಗಿ ಕೇಳುತ್ತೆ. ಯೂಸರ್ ನೇಮು, ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಬೇಕು ಅಂದರೆ ಕೊಡ್ಬೋದು, ಹಾಗೆ ಹೇಳ್ಬೋದು. ಈಗ ಇಲ್ಲಿ ಜಸ್ಟ್ ಪೋಸ್ಟ್ ಅಂತ ಕೊಟ್ಟರೆ, ಓಕೆ ಇಲ್ಲಿ ಲಾಗಿನ್ ಕೇಳ್ತಾ ಇದೆ. ಜಸ್ಟ್ ಐ ವಿಲ್ ಟ್ರೈ ಟು ಗಿವ್ ಇಟ್ ಲಾಗಿನ್ ವರ್ಡ್ ಪ್ರೆಸ್ದು ಇನ್ನೊಂದು ಅಕೌಂಟ್. ಓಕೆ, ಈಗ ಇದು ನನಗೆ ಟ್ರೈ ಟು ಕ್ರಿಯೇಟ್ ವೀಡಿಯೋ ಲೆಕ್ಚರಿಂಗ್ ಲೆಸ್ ದ್ಯಾನ್ 15 ಮಿನಿಟ್ಸ್ ಅಂತ. ಇದು ನಾನಿಲ್ಲಿ ಬೇರೆ ವೆಬ್ಸೈಟ್ ಕಡೆಯಿಂದ ಓಪನ್ ಮಾಡಿರೋ ಕಡೆಯಿಂದ ಪೋಸ್ಟ್ ಮಾಡಿದ್ದೀನಿ. ಬಟ್ ಆದರೆ ಇದು ನಾನು ಇಲ್ಲಿ ಪೋಸ್ಟ್ ಮಾಡಿದ ತಕ್ಷಣ ನಾನು ಕ್ರಿಯೇಟ್ ಮಾಡ್ತಿರೋಂಥ ಮೈನ್ ವೆಬ್ಸೈಟಲ್ಲಿ ಇಲ್ಲಿ ಬಂದು ನೋಡಿದ್ರೆ ನನಗೇನೂ ಕಾಣಿಸಲ್ಲ. ರಿಫ್ರೆಶ್ ಮಾಡಿದ್ರೂ ಅದಷ್ಟು ಈಸಿಯಾಗಿ ಸಿಗಲ್ಲ. ಏನಕ್ಕೋಸ್ಕರ ಅಂತಂದರೆ ನಾನು ಅಪ್ರೂವ್ ಮಾಡಬೇಕು, ಮೈನ್ ಆ್ಯಕ್ಚುಯಲ್ ಯೂಸರ್ ಯಾರು ಇರ್ತಾರೆ ಅವ್ರು ಅಪ್ರೂವ್ ಮಾಡಿದ್ರೆ ಮಾತ್ರ ಆ ಕಮೆಂಟಲ್ಲಿಗೆ ಬೇರೆಯವ್ರಿಗೆ ಲಾಗಿನ್ ಆದವ್ರಿಗೂ ವಿಸಿಬಿಲಿಟಿ ಸಿಗುತ್ತೆ. ಓಕೆ, ಜಸ್ಟ್ ಐ ವಿಲ್ ಟ್ರೈ ಟು ಕ್ಲೋಸ್ ಇಯರ್. ಇದು ಇನ್ನೂ ಬ್ಲಾಕ್ ಇದ್ರ ಹತ್ರನೇ ಇದೆ. ಓಕೆ, ಜಸ್ಟ್ ವಿ ವಿಲ್ ಸಿ ಅವರ್ ಸೈಡ್ ಬ್ಲಾಕ್ಸ್ ಡಿಸ್ಕಷನ್ಸ್. ಓಕೆ, ಇದು ಅಪ್ಡೇಟ್ ಬರೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಬೇಕು ಅಂತಂದರೆ ನಿಮ್ಮದು ಮೈಲ್ ಐ ಡಿ ಕ್ರಿಯೇಟ್ ಮಾಡಿರ್ತಿರಲ್ಲ ಅಲ್ಲಿಗೆ ಬಂದಿರುತ್ತೆ ನೋಡಿ, ವರ್ಡ್ ಪ್ರೆಸ್ 2 ಅಂತ. ಇಲ್ಲಿ ಸುಮಂತ್ ಆಸ್ ಕಾಮೆಂಟೆಡ್ ಕ್ರಿಯೇಟ್ ವೀಡಿಯೋ ಆನ್ ಟಾಪಿಕ್ ಲೆಸ್ ದ್ಯಾನ್ 15 ಮಿನಿಟ್ಸ್ ಆ್ಯಂಡ್ ಅಪ್ಲೋಡ್ ಇಟ್ ಅಂತ ಕೇಳ್ತಾ ಇದೆ. ಇಲ್ಲಿ ಐ ಕ್ಯಾನ್ ಗಿವ್ ಜಸ್ಟ್ ಅಪ್ರೂವ್. ಈ ಅಪ್ರೂವ್ ಮಾಡಿದ್ರೆ ನಂಗೆ ಅದು ಇಲ್ಲಿ ಮೇಲೆ ಕಾಣಿಸುತ್ತೆ. ಏನಂದು ಸೊ ನೆಟ್ಟು ಸ್ವಲ್ಪ ಸ್ಲೋ ಇರೋದ್ರಿಂದ ಇಟ್ ಈಸ್ ಟೇಕಿಂಗ್ ಸಮ್ ಟೈಮ್. ಓಕೆ, ಅದ್ರ ಬದಲಿಗೆ ನಿಮಗೆ ಡೈರೆಕ್ಟಾಗಿ ಈಗ ಇಲ್ಲಿ ಇದು ಕ್ರಿಯೇಟ್ ಮಾಡೋದು ಹೇಗೆ, ಪೋಸ್ಟ್ ಮಾಡೋದು ಹೇಗೆ ಅಂತ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಾನೀಗ ಇಲ್ಲಿ ಪೇಜಸ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳಕ್ಕೆ ಹೋಗ್ತೀನಿ. ಈಗ ಇಲ್ಲಿ ನಿಮಗೆ ಆಲ್ರೆಡಿ ಈ ಪೇಜಲ್ಲಿ ನೋಡಿದ್ದೀರಾ ಕಮೆಂಟ್ ಮಾಡೋದು ಹೇಗೆ ಅಂತ ಗೊತ್ತಾಯಿತು, ಹೇಗೆ ಒಂದು ಬ್ಲಾಗ್ ಕ್ರಿಯೇಟ್ ಮಾಡೋದು ಅಂತ ನಿಮ್ಗೆ ಗೊತ್ತಾಗಿದೆ. ಈಗ ಇಲ್ಲಿ ಮೆನು ಐಟಮ್ಸ್ ಬೇರೆ ಬೇರೆದು ಆ್ಯಡ್ ಮಾಡೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತೀನಿ. ನಾನು ಇಲ್ಲಿ ಮೈನಾಗಿ ಇಲ್ಲಿ ಕ್ಲಿಕ್ ಆಗಿದ್ದೀನಿ, ಸೈಟ್ ಪೇಜಸ್ಸಲ್ಲಿ ಜಸ್ಟ್ ಆ್ಯಡ್ ಅಂತ ಕೊಡಿ. ಇಲ್ಲಿ
ಪೇಜಸ್ ಗೆ ನಿಮ್ದು ಏನು ನೇಮ್ ಬೇಕು ಈಗ ಇಲ್ಲಿ ಮೈಕ್ರೋ ಕಂಟ್ರೋಲರ್ ಅಂತ ಒಂದು ಸಬ್ಜೆಕ್ಟ್ ಟೀಚ್ ಮಾಡ್ತಾರೆ ಜಸ್ಟ್ ಐ ವಿಲ್ ಟ್ರೈ ಟು ಕ್ರಿಯೇಟ್ ಓಕೆ ಇದನ್ನು ಪಬ್ಲಿಷ್ ಅಂತ ಕೊಡ್ತೀನಿ ಪಬ್ಲಿಷ್ ಅಂತ ಕೊಟ್ಟ ಮಾತ್ರಕ್ಕೆ ನಂಗೆ ಅದೊಂದು ಪೇಜಸ್ಸಲ್ಲಿ ಕ್ರಿಯೇಟ್ ಆಗೋದಿಲ್ಲ ಓಕೆ ಬೇಕು ಅಂತಂದರೆ ಈಗ ಇಲ್ಲಿ ಆ ಪೇಜಸ್ಗೆ ಹೋಗ್ಬಿಟ್ಟು ಚೆಕ್ ಮಾಡಿ ರಿಫ್ರೆಶ್ ಕೊಡ್ತೀನಿ ಇಲ್ಲಿ ನನಗೆ ಏನೂ ಚೇಂಜಸ್ ಕಾಣಲ್ಲ ಬರ್ತಾಯಿಲ್ಲ ಓಕೆ ಅದನ್ನು ಆ್ಯಡ್ ಮಾಡೋದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ನಾನು ಇದನ್ನು ಕ್ಲೋಸ್ ಮಾಡಿ ಇದು ಜಸ್ಟ್ ಒಂದು ಇಲ್ಲಿ ಕಸ್ಟಮೈಸ್ ಪರ್ಸ್ನಲೈಸ್ ಅಂತ ಇದೆ ಪರ್ಸ್ನಲೈಸಲ್ಲಿ ಕಸ್ಟಮೈಸ್ ಇಲ್ಲಿ ಕಸ್ಟಮೈಸ್ನ ಕ್ಲಿಕ್ ಮಾಡಿ ಒಂದು ಸ್ವಲ್ಪ ಸ್ಲೋ ಆಗಿದೆ ಸ್ವಲ್ಪ ಟೈಮ್ ತಗೋತಾ ಇದೆ ಇಲ್ಲಿ ಮೆನೂಸ್ ಅಂತ ಇದೆ ಈ ಮೆನೂಸ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಕ್ರಿಯೇಟ್ ನ್ಯೂ ಮೆನು ಅಂತ ಆಪ್ಷನ್ ಬರ್ತದೆ ಇದನ್ನು ಕ್ಲಿಕ್ ಮಾಡಿ ಏನು ನೇಮಿಂದ ಮೆನು ಕ್ರಿಯೇಟ್ ಮಾಡಬೇಕು ಆ ನೇಮ್ ಕೊಡಿ ಮೈಕ್ರೋ ಕಂಟ್ರೋಲರ್ ಅಂತ ಕೊಡ್ತೀನಿ ಜಸ್ಟ್ ಪ್ರೈಮರಿ ಮೆನು ಅಂತ ಕೊಡ್ತೀನಿ ನೆಕ್ಸ್ಟ್ ಓಕೆ ಆ್ಯಡ್ ಐಟಮ್ ಅಂತ ಕೊಟ್ಟರೆ ಇದು ಅಲ್ಲಿಗೆ ಆ್ಯಡ್ ಆಗುತ್ತೆ ಜಸ್ಟ್ ಐ ವಿಲ್ ಗಿವ್ ಆ್ಯಡ್ ಐಟಮ್ ಓಕೆ ಇಲ್ಲಿ ಪೇಜಸ್ಸಲ್ಲಿ ನಿಮಗೆ ಮೂರು ಕಾಣಿಸ್ತಾ ಇದೆ ಓಮ್ ಮೈಕ್ರೋ ಕಂಟ್ರೋಲರ್ ಕಾಂಟ್ಯಾಕ್ಟ್ ಬಟ್ ಆದರೆ ನೀವು ಈ ಪೇಜ್ ನೋಡಿದಾಗ ನಿಮ್ಗೆ ಅರ್ಲಿಯರಾಗಿ ಓಮ್ ಮತ್ತು ಕಾಂಟ್ಯಾಕ್ಟ್ ಎರಡೇ ಇತ್ತು ಈಗ ಇಲ್ಲಿ ನಿಮಗೆ ಯಾವುದ್ಯಾವುದು ಬೇಕು ಅನ್ನೋದನ್ನ ನೀವು ಟಿಕ್ ಮಾಡಬೇಕು ಇಲ್ಲಿ ಚೆಕ್ ಮಾಡಿದ್ರೆ ಮಾತ್ರ ಅದಷ್ಟು ನಿಮಗೆ ಬರುತ್ತೆ ಓಕೆನಾ ಈಗ ನನಗೆ ಇಲ್ಲಿ ಮೂರು ಬೇಕು ಓಮು ಮೈಕ್ರೋ ಕಂಟ್ರೋಲರ್ ಕಾಂಟ್ಯಾಕ್ಟ್ ಅಂತ ಓಕೆ ಇಲ್ಲಿ ಜಸ್ಟ್ ನೀವೇನಾದ್ರೂ ರೀಆರ್ಡರ್ ಮಾಡಬೇಕಿತ್ತು ಆ ಡಿಸ್ಪ್ಲೇಯಲ್ಲಿ ಅಂತಂದರೆ ಯು ಕ್ಯಾನ್ ಜಸ್ಟ್ ಗಿವ್ ರೀಆರ್ಡರ್ ಓಕೆ ಹೋಮ್ ಮೇಲಿರಲಿ ಕಾಂಟ್ಯಾಕ್ಟ್ ಮೇಲೆ ಹೋಗಬೇಕು ಅದ್ರ ಕೆಳಗಡೆ ಇದು ಬರಬೇಕು ಅಂತಂದರೆ ಯಾರೋ ಯೂಸ್ ಮಾಡಿದ್ರೆ ಕೆಳಗಡೆ ಬರುತ್ತೆ ಓಕೆ ಇಫ್ ಯು ಹ್ಯಾವ್ ಡನ್ ವಿತ್ ದಿಸ್ ಒನ್ ಯು ಕ್ಯಾನ್ ಜಸ್ಟ್ ಡೂ ಡನ್ ಪಬ್ಲಿಷ್ ಅಂತ ಕೊಡಿ ನಿಮ್ದು ಈಗ ಇಲ್ಲಿ ಹೇಗೆ ಕಾಣುತ್ತೆ ಅಂತ ಇಲ್ಲೇ ತೋರಿಸ್ತಾ ಇದೆ ಹೋಮು ಕಾಂಟ್ಯಾಕ್ಟು ಮೈಕ್ರೋ ಕಂಟ್ರೋಲರ್ ಅಪ್ಡೇಟ್ ಆಗಿದೆ ಅಂತ ನೀವು ಚೆಕ್ ಮಾಡಬೇಕು ಅಂತಂದರೆ ಇಲ್ಲಿ ಪಬ್ಲಿಷ್ ಅಂತ ತೋರಿಸ್ತಾ ಇದ್ದಾರೆ ಆಲ್ರೆಡಿ ಪಬ್ಲಿಷ್ ಆಗಿರುತ್ತೆ ಇಲ್ಲಿ ಬಂದು ರಿಫ್ರೆಶ್ ಕೊಡಿ ಓಕೆ ನಾವು ವಿ ಕ್ಯಾನ್ ಸಿ ಓಮ್ ಕಾಂಟ್ಯಾಕ್ಟ್ ಆ್ಯಂಡ್ ಆ್ಯಂಡ್ ಮೈಕ್ರೋ ಕಂಟ್ರೋಲರ್ ಈಗ ಅವ್ರ ಮೈಕ್ರೋ ಕಂಟ್ರೋಲರ್ ಅಂತ ಕ್ಲಿಕ್ ಮಾಡಿದಾಗ ಅದು ಸಪ್ರೇಟ್ ಬೇರೆ ಪೇಜ್ಗೆ ಹೋಗುತ್ತೆ ನಿಮ್ಮದು ಈ ಬ್ಲಾಗ್ಸ್ದು ಕಮೆಂಟ್ಸ್ನ ಏನು ಜಸ್ಟ್ ಇಲ್ಲಿ ಮೈಕ್ರೋ ಕಂಟ್ರೋಲರ್ ಅಂತ ಅಷ್ಟೇ ಬಂತು ಇಲ್ಲೇನು ನಾನು ಪೋಸ್ಟ್ ಮಾಡಿಲ್ಲ ಅದಕ್ಕೋಸ್ಕರ ಬರ್ತಿಲ್ಲ ನಾನು ಇಲ್ಲಿ ಈ ಪೇಜಸ್ಸಲ್ಲಿ ಏನಾದರೂ ಪೋಸ್ಟ್ ಮಾಡಬೇಕು ಅಂತಂದರೆ ಮತ್ತೆ ಈ ವೆಬ್ಸೈಟಲ್ಲಿ ಹೋಗಿ ಹಿಯರ್ ಐ ಕ್ಯಾನ್ ಓಪನ್ ಮೈ ಮೈಕ್ರೋ ಕಂಟ್ರೋಲರ್ ಆ ಪೇಜಲ್ಲಿ ಆ ಪೇಜ್ ಓಪನ್ ಮಾಡಿ ನನಗೆ ಏನೇನು ಪೋಸ್ಟ್ ಮಾಡಬೇಕು ಮಾಡ್ಬೋದು ಓಕೆ ಮತ್ತೊಮ್ಮೆ ಏನೇನು ಮಾಡಿದೆ ಅಂತ ಗ್ಲಾನ್ಸ್ ಮಾಡ್ಬಿಡ್ತೀನಿ ಇಲ್ಲಿ ನಿಮ್ಮದು ವರ್ಡ್ ಪ್ರೆಸ್ ನೇಮ್ದು ಇಲ್ಲಿ ಕಾಣಿಸುತ್ತೆ ಏನು ನೇಮ್ ತೊಗೊಂಡಿದ್ದೀರಾ ಅಂತ ಇಲ್ಲಿ ವ್ಯೂ ಸೈಟ್ ಅಂತ ಕೊಟ್ಟರೆ ನಿಮ್ಮದು ಪೇಜ್ ಹೇಗೆ ಕಾಣಿಸ್ತಿದೆ ಅನ್ನೋದು ತೋರಿಸುತ್ತೆ ಜಸ್ಟ್ ನೆಕ್ಸ್ಟು ಆಮೇಲಿಂದ ನೀವು ಯಾವ್ದಾದ್ರು ಬ್ಲಾಗ್ಸ್ ಕ್ರಿಯೇಟ್ ಮಾಡಬೇಕು ಅಂತಂದರೆ ಜಸ್ಟ್ ಆ್ಯಡ್ ಅಂತ ಕೊಡ್ಬೋದು ಯಾವ್ದಾದ್ರು ಪೇಜಸ್ ಕ್ರಿಯೇಟ್ ಮಾಡಬೇಕು ಅಂತಂದರೆ ಆ್ಯಡ್ ಪೇಜಸ್ ಅಂತ ಕೊಡ್ಬೋದು ಬಟ್ ಆದರೆ ಅದು ಮೆನು ಬಾರಲ್ಲಿ ಕಾಣಿಸೋದಕ್ಕೋಸ್ಕರ ನೀವೇನು ಮಾಡಬೇಕು ಇಲ್ಲಿ ಕಸ್ಟಮೈಸ್ಗೆ ಹೋಗಿ ಕಸ್ಟಮೈಸ್ ಹೋಗಿ ಅಲ್ಲಿ ಮೆನೂಸಲ್ಲಿ ಆ್ಯಡ್ ಐಟಮ್ ಕೊಟ್ಟು ಆ ನೇಮ್ ಕೊಟ್ಬಿಟ್ಟು ಇಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಆದಷ್ಟು ಆಗುತ್ತೆ ಇದಿಷ್ಟರ ಮುಖಾಂತರ ಯು ಜಸ್ಟ್ ಗೋ ಆ್ಯಂಡ್ ಟ್ರೈ ಔಟ್ ಟು ಕ್ರಿಯೇಟ್ ಯುವರ್ ವೆಬ್ಸೈಟ್ ಧನ್ಯವಾದ ಎಲ್ಲರೂ ಇದನ್ನು ನೋಡ್ತಿರೋದಕ್ಕೆ